ಬ್ಯಾಂಕಿಂಗ್ ಪ್ರಪಂಚ ಹಣ ಬ್ಯಾಂಕಿಂಗ್ ವಿಚಾರಗಳಿಗೆ ಮೀಸಲಾದ ತ್ರೈಮಾಸಿಕ. ಸಂಪಾದಕರು ಪ್ರಾಚಾರ್ಯ ಎಚ್ಎಸ್ ಕೃಷ್ಣಸ್ವಾಮಿ ಅಯ್ಯಂಗಾರ್. ಸಂಪಾದಕೀಯಗಳು ಪ್ರಧಾನ ಕಾರ್ಯದರ್ಶಿ ಹಾಗೂ ಪ್ರಕಾಶಕ ಪಾ ರಾಜಗೋಪಾಲ. ಸಮನ್ವಯ ಸಮಿತಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು. ಬ್ಯಾಂಕಿಂಗ್ ಪ್ರಪಂಚ ಎಚ್ಎಸ್ಕೆಯವರ ಸಂಪಾದಕೀಯಗಳು ಮಾರ್ಚ್ 1991 ಸಂಪಾದಕೀಯ. ಓದುತ್ತಿರುವವರು ನಾನು ಎಂಎಸ್ ಶಿವಕುಮಾರಸ್ವಾಮಿ. ಸೀಸರನ ಹೆಂಡತಿ. ಸೀಸರನ ಹೆಂಡತಿ ಅಪವಾದಾತೀತೆ ಮಾತೊಂದುಂಟು. ರೋಮಿನ ಅಧಿಪತಿಯಾಗಿದ್ದ ಸೀಸರನಂತ ಮಹಾವೀರನ ಹೆಂಡತಿಯನ್ನು ಕೆಣಕುವ ಎದೆಗಾರಿಕೆ ಯಾರಿಗೆ ಇದ್ದೀತು? ಆದ್ದರಿಂದ ಆಕೆಯ ಶೀಲವನ್ನು ಯಾರೂ ಪ್ರಶ್ನಿಸುವಂತಿಲ್ಲ, ಪ್ರಶ್ನಿಸಬಾರದು. ನಮ್ಮ ರಾಷ್ಟ್ರೀಕೃತ ಬ್ಯಾಂಕುಗಳು ಸೀಸರನ ಪತ್ನಿಯಂತೆ. ಇವು ಹಣ ಹಂಚುವ ಅಕ್ಷಯ ಪಾತ್ರಗಳು. ಪ್ರಭುತ್ವದ ಬೆಳ್ಗುಡೆಯ ಅಡಿಯಲ್ಲಿ ಹಬ್ಬಿದ ಈ ಸಂಸ್ಥೆಗಳ ಅಭದ್ರತೆಗೆ ಕಾರಣವಾದರೂ ಎಲ್ಲಿ? ಜನಕೋಟಿಯಿಂದ ಠೇವಣಿ ಸಂಗ್ರಹಿಸುವುದು ಇವಕ್ಕೆ ಅನಿವಾರ್ಯವೆನಿಸಿದರೂ ಇದು ಸರ್ಕಾರದ ಒಡೆತನಕ್ಕೆ ಒಳಪಟ್ಟಿದ್ದರಿಂದ ಈ ಹಣದ ವಿತರಣೆಯು ರೀತಿ ನೀತಿ ನಿರ್ಧರಿಸುವ ಅಧಿಕಾರ ಹಾಗೂ ಅದರ ಹೊಣೆ ಸರ್ಕಾರದ್ದು. ಅದರ ಅವಿಕರ್ತೃವಾಗಿ ಕಾರ್ಯನಿರ್ವಹಿಸುವ ರಿಸರ್ವ್ ಬ್ಯಾಂಕಿನದು. ಸರ್ವಜನ ಹಿತಕ್ಕಾಗಿ, ಸರ್ವಜನ ಸುಖಕ್ಕಾಗಿ ಶ್ರಮಿಸುವ ಸರ್ಕಾರವಾಗಲಿ ರಿಸರ್ವ್ ಬ್ಯಾಂಕ್ ಆಗಲಿ ಎಡಹುವುದು ಸಾಧ್ಯ ಉಂಟೆ? ಗುಪ್ತವ್ಯಾಧಿ. ದೊರೆ ಎಂದೂ ತಪ್ಪು ಮಾಡಲಾರ ಎಂಬುದು ಇಂಗ್ಲೆಂಡಿನಲ್ಲೊಂದು ಜನಪ್ರಿಯ ಸಾಮತಿ. ಅಂತೆಯೇ ಪ್ರಜಾಪ್ರಭುತ್ವ ವ್ಯವಸ್ಥೆಯೂ ತಪ್ಪು ಮಾಡಬಾರದೆಂಬುದು ಆಶಯ. ಆದರೆ ಪಕ್ಷಾಧಾರಿತ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಂದು ಪಕ್ಷವು ತನ್ನ ಮತದಾರರ ಒಲುಮೆಯನ್ನು ಸಂಪಾದಿಸಿಕೊಳ್ಳುವುದು, ಅದನ್ನು ರಕ್ಷಿಸಿಕೊಳ್ಳುವುದು ಅತ್ಯಗತ್ಯ. ಇದಕ್ಕಾಗಿ ಅದು ಹೊಸ ಹೊಸ ಹಾಗೂ ಆಕರ್ಷಕ ಜನಪ್ರಿಯ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದಾಗಿ ವಾಗ್ದಾನ ಮಾಡುವುದು, ಅಧಿಕಾರ ಪಡೆದಾಗ ಅವನ್ನು ಜಾರಿಗೆ ತರುವುದು ಸಾಮಾನ್ಯ. ಈ ರಾಜಕೀಯ ಪಕ್ಷಗಳ ಉದ್ದೇಶವನ್ನು ಯಾರೂ ಪ್ರಶ್ನಿಸಲಾರರಾದರೂ ಆ ಕಾರ್ಯಕ್ರಮಗಳನ್ನು ಸಮಾರಾಧನೆಯ ರೂಪದಲ್ಲಿ ಆಚರಣೆಗೆ ತಂದಾಗ ಸಂಪನ್ಮೂಲಗಳು ಪೋಲಾಗುವುದು, ಅವಕ್ಕೆ ಯಾದೃಚ್ಛಿಕತೆಯ ದೋಷ ಅಂಟಿಕೊಳ್ಳುವುದು ಸಹಜ. ಸಾರ್ವಜನಿಕರ ಹಣದ ಅಪವ್ಯಯವಾಗುವ ಸಂಭವವೂ ಉಂಟು. ಉಳಿತಾಯದಾರರಿಂದ ಸಂಗ್ರಹವಾದ ಸಂಪನ್ಮೂಲವನ್ನು ವಿನಿಯೋಜನೆಯ ಮಾರ್ಗಗಳಲ್ಲಿ ಹರಿಯಿಸಿ ಆರ್ಥಿಕಾಭ್ಯುದಯ ಹಾಗೂ ಉದ್ಯೋಗ ಸೃಷ್ಟಿಗೆ ನೆರವಾಗಿ ಆ ಸಂಪನ್ಮೂಲ ಮತ್ತೆ ವ್ಯವಸ್ಥೆಯೊಳಕ್ಕೆ ಹರಿದು ಬಂದು ಪುನರ್ ವಿನಿಯೋಜನೆಗೆ ಒದಗಿ ಬರುವಂತೆ ಮಾಡುವ ಬ್ಯಾಂಕಿಂಗ್ ಕಾರ್ಯಚಕ್ರಕ್ಕೆ ಇದರಿಂದ ಭಂಗ ಉಂಟಾಗುವ ಅಪಾಯ ಉಂಟು. ರಾಜಕಾರಣದ ಕೈ ಮೇಲಾದಾಗ ಅರ್ಥವ್ಯವಸ್ಥೆಯ ಸಮಗ್ರ ಚಿತ್ರ ಕಣ್ಮರೆಯಾದಾಗ ಹೀಗಾಗುವುದು ಸಹಜ. ಅಂತಿಮವಾಗಿ ಬ್ಯಾಂಕುಗಳೇ ದುರ್ಬಲಗೊಳ್ಳಬಹುದು, ಅವುಗಳ ಲಾಭಪ್ರದತೆಗೆ ಊನ ಉಂಟಾಗಬಹುದು. ಇತರ ಉದ್ಯಮಗಳ ಅಸ್ವಸ್ಥತೆಯನ್ನು ಚಿಕಿತ್ಸೆಯ ಮೂಲಕ ಹೋಗಲಾಡಿಸಬೇಕಾದ ಬ್ಯಾಂಕುಗಳ ಅಸ್ವಸ್ಥವಾಗಬಹುದು. ವೈದ್ಯರಿಗೆ ವ್ಯಾಧಿ ತಗುಲಿದಂತಾಗಬಹುದು. ಎಲ್ಲವೂ ಸರಿಯಾಗಿದೆ ಎಂಬ ಚಿತ್ರವನ್ನೇ ಕೊಡುತ್ತಾ ಬಂದು ಕೊನೆಗೆ ಹಠಾತ್ತನೆ ವ್ಯಾಧಿ ಉಲ್ಬಣಗೊಂಡಾಗ ಅವು ಕುಸಿಯುವಂತಾಗಬಹುದು. ಎಲ್ಲವೂ ಚೆನ್ನಾಗಿದೆ ಎಂಬ ಅವಗುಂಟನವನ್ನು ಸರಿಸಿ ನೋಡಿದರೆ ಒಳಗಿನ ವ್ಯಾಧಿ ಗೊತ್ತಾದೀತು, ಅದನ್ನು ಸರಿಸಲೇಬೇಕಾದ ಕಾಲವೂ ಬಂದೀತು. ಬ್ಯಾಂಕಿಂಗ್ ಪ್ರಪಂಚದ ಪ್ರಸಕ್ತ ಸಂಚಿಕೆಯಲ್ಲಿ ಪ್ರಕಟವಾಗಿರುವ ಕೆಲವು ಲೇಖನಗಳು ಈ ಕ್ಷೇತ್ರದಲ್ಲಿ ಹಬ್ಬುತ್ತಿರುವ ವ್ಯಾಧಿಯತ್ತ ನಮ್ಮ ಗಮನ ಸೆಳೆಯುತ್ತವೆ. ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ರಾಜಕೀಯ ಹಸ್ತಕ್ಷೇಪ, ಕೃಷಿ ಹಾಗೂ ಗ್ರಾಮೀಣ ಋಣ ಪರಿಹಾರ ಯೋಜನೆ, ಭಿನ್ನಕ ಬಡ್ಡಿದರ, ಬ್ಯಾಂಕ್ ವಿಲೀನ, ಈ ಲೇಖನಗಳು ಬ್ಯಾಂಕಿಂಗ್ ವಲಯದಲ್ಲಿ ಹಬ್ಬುತ್ತಿರುವ ವ್ಯಾಧಿಗಳ ಸ್ವರೂಪವನ್ನು ವಿವರಿಸುತ್ತವೆ. ಇವನ್ನು ನಿವಾರಿಸದಿದ್ದರೆ ಮುಂದೆ ಅಪಾಯ ಕಾದಿಟ್ಟಿದ್ದೆಂಬುದನ್ನು ಮನವರಿಕೆ ಮಾಡಿಕೊಡುತ್ತವೆ. ರಾಷ್ಟ್ರೀಕರಣಾನಂತರ ಭಾರತದಂಥ ಹಿಂದುಳಿದ ದೇಶದ ಆರ್ಥಿಕ ಸಾಮಾಜಿಕ ಅಭ್ಯುದಯವನ್ನು ಸಾಧಿಸಲು ಬ್ಯಾಂಕ್ ರಾಷ್ಟ್ರೀಕರಣ ಒಂದು ಮಹಾ ಉಪಾಯ ಎಂದು ನಂಬಿದ್ದ ಕಾಲವೊಂದಿತ್ತು. ಗ್ರಾಮಾಂತರ ಪ್ರದೇಶಗಳಲ್ಲಿ ಬ್ಯಾಂಕಿಂಗ್ ಜಾಲವನ್ನು ಹಬ್ಬಿಸಲು, ಆರ್ಥಿಕವಾಗಿ ದುರ್ಬಲರಾಗಿರುವವರಿಗೂ ಸಾಮಾಜಿಕವಾಗಿ ಹಿಂದುಳಿದವರಿಗೂ ಅಗತ್ಯವಾದ ಹಣ ಪೂರೈಸಲು ಇದು ಅನುವಾಗಿ ಒದಗಿ ಬಂತು ಎಂಬುದು ನಿಜ. ಹಳೆಯ ಇಂಪೀರಿಯಲ್ ಬ್ಯಾಂಕ್ ಅನ್ನು ಭಾರತೀಯ ಸ್ಟೇಟ್ ಬ್ಯಾಂಕ್ ಆಗಿ ಪರಿವರ್ತಿಸಿ ಹಲವಾರು ರಾಜ್ಯ ಬ್ಯಾಂಕುಗಳನ್ನು ಇದರ ತೆಕ್ಕೆಗೆ ಒಳಪಡಿಸಿ ಗ್ರಾಮ ಪ್ರದೇಶದಲ್ಲಿ ಇವು ಶಾಖೆಗಳನ್ನು ತೆರೆಯುವ ಕ್ರಮ ಕೈಗೊಳ್ಳುವಂತೆ ಮಾಡಿದ್ದು ಮೊದಲ ಹೆಜ್ಜೆ. 14 ಪ್ರಮುಖ ವಾಣಿಜ್ಯ ಬ್ಯಾಂಕುಗಳನ್ನು ರಾಷ್ಟ್ರೀಕರಿಸಿದ್ದು ಎರಡನೆಯ ಹೆಜ್ಜೆ. ಮತ್ತೆ 11 ವರ್ಷಗಳ ಅನಂತರ ಇನ್ನೂ 6 ಬ್ಯಾಂಕುಗಳನ್ನು
ಸರ್ಕಾರದ ಒಡೆತನಕ್ಕೆ ತಂದದ್ದು ಮೂರನೆಯದು. ತ್ರಿವಿಕ್ರಮನ ಮೂರು ಪಾದಗಳಂತೆ ಇವುಗಳ ಶಾಖೆಗಳು ಇಂದು ಪಟ್ಟಣ, ಅರೆಪಟ್ಟಣ ಹಾಗೂ ಗ್ರಾಮಗಳಲ್ಲಿ ತುಂಬಿ ಹೋಗಿವೆ. ಇವುಗಳ ಜೊತೆಗೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ತಮ್ಮ ಅಳಿಲ ಸೇವೆ ಮಾಡುತ್ತಿವೆ. ಇವು ವಾಣಿಜ್ಯ ಬ್ಯಾಂಕುಗಳ ಕೃಪಾಪೋಷಿತ ಸಂಸ್ಥೆಗಳು. ಹೀಗೆಲ್ಲ ಆಗಿದ್ರೂ ಕೆಲವು ಪ್ರದೇಶಗಳಲ್ಲಿ ಸಾಕಷ್ಟು ಬ್ಯಾಂಕಿಂಗ್ ಕಚೇರಿಗಳಿಲ್ಲವೆಂಬುದು ನಿಜ. ಆದರೆ ಇನ್ನೂ ಕೆಲವು ಕಡೆಗಳಲ್ಲಿ ಇವು ಕಿಕ್ಕಿರಿದು ತುಂಬಿವೆ. ಆರಂಭದ ಆತುರದಲ್ಲಿ ಹೀಗೆಲ್ಲ ಆಗುವುದು ಸಹಜವೇ. ಗುರಿ ತಲುಪಿದವೆಂದು ತೋರಿಸುವ ಆತುರದಲ್ಲಿ ಆದ ಅತಿವ್ಯಾಪ್ತಿ ಹಾಗೂ ಅವ್ಯಾಪ್ತಿಯ ದೋಷಗಳು ಇವು. ಅಂತೂ ಈ ಎರಡು ದಶಕಗಳಿಗೂ ಹೆಚ್ಚಿನ ಕಾಲದಲ್ಲಿ ಬ್ಯಾಂಕಿಂಗಿನ ಬೆಳವಣಿಗೆ ಅಗಾಧವೆಂಬುದರಲ್ಲಿ ಸಂದೇಹವಿಲ್ಲ. ಶಾಖೆಗಳ ಸಂಖ್ಯೆಯ ಜೊತೆಗೆ ವಹಿವಾಟಿನ ಗಾತ್ರವೂ ಬೆಳೆದಿದೆ. ಸುಮಾರು 20 ವರ್ಷ ಹಿಂದೆ ಬ್ಯಾಂಕ್ ಠೇವಣಿಗಳ ಮೊತ್ತ ನಮ್ಮ ಸ್ಥೂಲ ದೇಶೀಯ ಉತ್ಪನ್ನದ 14.5% ಇತ್ತು. 20 ವರ್ಷಗಳಲ್ಲಿ ಇದು 38% ಏರಿತು. ಹಣಕಾಸು ಆಸ್ತಿಗಳ ಪ್ರಮಾಣ ಈಗ ನಮ್ಮ ಸ್ಥೂಲ ದೇಶೀಯ ಉತ್ಪನ್ನದ ಸರಿಸುಮಾರು 45%. ಇಂಥ ಪ್ರಗತಿ ಯಾವ ದೇಶದಲ್ಲೂ ಆಗಿಲ್ಲ. ಇದು ಹೆಮ್ಮೆ ಪಡಬೇಕಾದ್ದೇ. ಆದರೆ ನಮ್ಮ ಬ್ಯಾಂಕ್ ಠೇವಣಿಗಳ 53%ಕ್ಕೂ ಹೆಚ್ಚು ಭಾಗ ಆದಾಯ ಸಂಪಾದಿಸಿದ ಆಸ್ತಿಗಳಲ್ಲಿ ಬಂಧಿತವಾಗಿದೆ. ಹೇಗೆಂಬ ಪ್ರಶ್ನೆಗೆ ಉತ್ತರ ಸುಲಭ. 15%ರಷ್ಟನ್ನು ನಗದು ಮೀಸಲಾಗಿ ಇಡಬೇಕೆಂಬುದು ಶಾಸನದ ಆದೇಶ. ಇನ್ನು 38.5%ರಷ್ಟನ್ನು ಸರ್ಕಾರಿ ಸಾಲಪತ್ರಗಳೇ ಮುಂತಾದವುಗಳಲ್ಲಿ ತೊಡಗಿಸಬೇಕೆಂಬುದು ಕಡ್ಡಾಯ. ಹೀಗೆ ನಗದು ಮೀಸಲು ಅನುಪಾತ ಮತ್ತು ಪರಿಣಿಯತ ದ್ರವತ್ವ ಅನುಪಾತ ತೆಗೆದಿಟ್ಟ ಮೇಲೆ 53.5% ಉಳಿಯುವುದು 46.5%. ಬ್ಯಾಂಕುಗಳ ದ್ರವತ್ವ ಕಾಪಾಡಲು, ಅವುಗಳಲ್ಲಿ ಜನತೆಯ ವಿಶ್ವಾಸ ಉಳಿಯುವಂತೆ ಮಾಡಲು, ಹೆಚ್ಚು ಹಣ ಅರ್ಥವ್ಯವಸ್ಥೆಯಲ್ಲಿ ಹರಿದು ಬೆಲೆಗಳ ಮೇಲೆ ಒತ್ತಡ ಹೇರದಂತೆ ಎಚ್ಚರ ವಹಿಸಲು, ಸಂಪನ್ಮೂಲಗಳು ನಿಶ್ಚಿತ ಉಪಯುಕ್ತ ನಿಟ್ಟುಗಳಲ್ಲಿ ಹರಿಯುವಂತೆ ಮಾಡಲು, ಯೋಜಿತವಾದ ರೀತಿಯಲ್ಲಿ ಅರ್ಥವ್ಯವಸ್ಥೆ ವಿಕಾಸ ಹೊಂದುವಂತೆ ನಿರ್ದೇಶಿಸಲು ಇಂಥ ಕ್ರಮಗಳೆಲ್ಲ ಅಗತ್ಯ ಎಂಬ ವಾದದಲ್ಲಿ ಹುರುಳಿಲ್ಲದೇ ಇಲ್ಲ. ಆದರೆ ತಮ್ಮ ಮಗು ಮುಂದೆ ಬರಬೇಕೆಂಬ ಅತ್ಯಾಕಾಂಕ್ಷೆಯಿಂದ ಅದನ್ನು ಅತಿಯಾಗಿ ದಂಡಿಸುವ ತಂದೆ ತಾಯಂದಿರು ಅಂತಿಮವಾಗಿ ಅದರ ಅಭ್ಯುದಯಕ್ಕೆ ತಡೆಒಡ್ಡುವುದು ಸಾಮಾನ್ಯ. ಕೃತಕ ವ್ಯವಸ್ಥೆಯಿಂದಾಗಿ ಉದರಿಯ ಹರಿವಿಗೆ ತಡೆ ಉಂಟಾಗಿದೆ. ಬೇಡಿಕೆ ಪೂರೈಕೆಯ ಸಹಜ ಬಲಗಳ ಪ್ರವರ್ತನೆಗೆ ಅಡ್ಡಿಯಾಗಿದೆ. ಕೃತಕವಾದ ಬಡ್ಡಿದರ ವಿನ್ಯಾಸ ಅನೇಕ ಸಂದಿಗ್ಧಗಳನ್ನು ತಂದೊಡ್ಡಿದೆ. ಬ್ಯಾಂಕ್ ವ್ಯವಹಾರದ ವೆಚ್ಚ ಅತಿಯಾಗಿದೆ. ಲಾಭಪ್ರದತೆ ಕುಗ್ಗುತ್ತಿದೆ, ನಿಷೇಧಾತ್ಮಕವಾಗುತ್ತಿದೆ. ವಿಧಿಬದ್ಧ ಮೀಸಲುಗಳಲ್ಲಿ ತೊಡಗಿಸಿದ ಮೇಲೆ ಉಳಿಯುವ ಠೇವಣಿ ಹಣವನ್ನಾದರೂ ಲಾಭಪ್ರದವಾಗಿ ವಿನಿಯೋಜಿಸುವುದು ಬ್ಯಾಂಕುಗಳಿಗೆ ಸಾಧ್ಯವಿಲ್ಲ. ಅವು ನೀಡುವ ಒಟ್ಟು ಉದರಿಯಲ್ಲಿ ಕನಿಷ್ಠ 40%ರಷ್ಟು ಆದ್ಯತಾ ವಲಯಕ್ಕೆ ಸಲ್ಲಬೇಕು. ಇದರಿಂದಲೂ ಬ್ಯಾಂಕು ಹೆಚ್ಚಿನ ಲಾಭ ನಿರೀಕ್ಷಿಸುವಂತಿಲ್ಲ. ಹಿಂದೆ ಹೇಳಿದ ಹಾಗೆ ಬ್ಯಾಂಕು ಠೇವಣಿಗಳ ಮೇಲೆ ನೀಡುವ ಬಡ್ಡಿ, ಅದು ನೀಡಿದ ಸಾಲದ ಮೇಲೆ ಪಡೆಯಬಹುದಾದ ಬಡ್ಡಿ ಎಲ್ಲವೂ ನಿಗದಿಯಾಗಿರುವುದರಿಂದ ನೀಡಿದ ಸಾಲದಲ್ಲಿ ಗಮನಾರ್ಹ ಭಾಗ ಅರ್ಹರೆನಿಸಿದವರಿಗೆ ಹಾಗೂ ರಿಯಾಯಿತಿ ದರದಲ್ಲಿ ಹೋಗಬೇಕಾದ್ದರಿಂದ ಅದರ ಕಾರ್ಯನಿರ್ವಹಣೆಗೆ ಇರುವ ಅವಕಾಶ ಬಲು ಕಿರಿದು. ಬ್ಯಾಂಕು ಅನೇಕ ಕೈಗಾರಿಕೆಗಳಿಗೆ ನೀಡಿದ ಸಾಲವು ಹಿಂದಕ್ಕೆ ಬರುವ ಸ್ಥಿತಿಯಲ್ಲಿರುವುದಿಲ್ಲ. ಅಸ್ವಸ್ಥ ಕೈಗಾರಿಕೆಗಳಿಗೆ ಬದುಕಿ ಉಳಿಯುವ ಹಕ್ಕುಂಟು. ಇದೊಂದೇ ಮೂಲಭೂತ ಹಕ್ಕು ಎಂದು ಹೇಳಬಹುದು. ಆದರೆ ಇದಕ್ಕಾಗಿ ಸತ್ತವಾಗಿ ನೀಡಬೇಕಾದ ಪ್ರಾಣವಾಯುವಿಗೂ ಒಂದು ಮಿತಿ ಉಂಟಲ್ಲವೇ? ಕೈಗಾರಿಕಾ ಅಸ್ವಸ್ಥತೆ ಹಾಗೂ ಆದ್ಯತಾ ವಲಯಕ್ಕೆ ನೀಡಿದ ಮುಂಗಡಗಳು ಜಿಗಟಾಗಿ ಪರಿಣಮಿಸಿ ಕಿಲುಬುಗಟ್ಟಿ ಬ್ಯಾಂಕುಗಳ ಆರ್ಥಿಕ ತಳವನ್ನು ತಿಂದು ಹಾಕುತ್ತಿವೆ. ಸುಮಾರು 400,000 ಅಸ್ವಸ್ಥ ಹಾಗೂ ದುರ್ಬಲ ಕೈಗಾರಿಕಾ ಘಟಕಗಳಲ್ಲಿ ಸಿಲುಕಿಕೊಂಡಿರುವ ಹಣ ರು 10,000 ಕೋಟಿಗೂ ಹೆಚ್ಚು ಎಂಬುದು ಒಂದು ಅಂದಾಜು. ಇದು ವಾಣಿಜ್ಯ ಬ್ಯಾಂಕುಗಳ ಒಟ್ಟು ಮುಂಗಡಗಳ 10%. ಘೋಷಾ ಪದ್ಧತಿ. ನಷ್ಟ ಅನುಭವಿಸುತ್ತಿದ್ದರೂ ಲಾಭದ ಕನಸು ಕಾಣುವುದು ನಮ್ಮ ಬ್ಯಾಂಕುಗಳಲ್ಲಿ ಅನೂಚಾನವಾಗಿ ನಡೆದು ಬಂದಿರುವ ಒಂದು ಪ್ರಕ್ರಿಯೆ. ತೋಟದ ಶೃಂಗಾರದಲ್ಲಿ ಬ್ಯಾಂಕುಗಳು ನಿಷ್ಣಾತವಾಗಿವೆ. ಮೇಲ್ಮೆರುಗು ಮಾಡುವುದು, ವಿಂಡೋ ಡ್ರೆಸ್ಸಿಂಗ್, ಒಂದು ಕಲೆ. ಬ್ಯಾಂಕುಗಳು ತಮ್ಮ ಪುಸ್ತಕಗಳಲ್ಲಿ ಅಗಾಧ ಮೊಬಲುಗಳನ್ನು ಈ ರೀತಿಯ ಕ್ರಿಯಾಶೀಲವಲ್ಲದ ಆಸ್ತಿಗಳ ರೂಪದಲ್ಲಿ ತುಂಬಿಕೊಂಡಿದ್ದರೂ ಇವನ್ನೆಲ್ಲ ಲಾಭ ಸಂಪಾದಿಸುವ ಆಸ್ತಿಗಳೆಂದೇ ಲೆಕ್ಕದಲ್ಲಿ ಕಾಣಿಸುತ್ತವೆ.
ಬರಬೇಕಾದ ಸಾಲದ ಮೊಬೈಲಿಗನ ಮೇಲಿನ ಬಡ್ಡಿಯನ್ನು ಲೆಕ್ಕ ಹಾಕುತ್ತಾ ಬಂದು ವಸೂಲಾಗದ ಬಡ್ಡಿಯನ್ನೂ ಲಾಭವೆಂದು ಪರಿಗಣಿಸುತ್ತವೆ. ಈ ಲಾಭವೆಂಬುದು ಪುಸ್ತಕದ ಬದನೆಕಾಯಿ, ಬರೀ ಆಕಾಶ ಕುಸುಮ. ಅಸಲು ವಸೂಲಾಗುವಂತಾದಾಗ ತಾನೇ ಬಡ್ಡಿಯ ಮಾತು. ಬ್ಯಾಂಕ್ ಮುಂಗಡಗಳನ್ನು ಅವುಗಳ ಆರೋಗ್ಯ ಸ್ಥಿತಿಗೆ ಅನುಗುಣವಾಗಿ ವರ್ಗಗಳಾಗಿ ವಿಂಗಡಿಸಿ ತೋರಿಸಬೇಕೆಂದು ರಿಸರ್ವ್ ಬ್ಯಾಂಕ್ ಆದೇಶಿಸುತ್ತದೆ. ಆದರೆ ಅಸ್ವಸ್ಥ ಘಟಕಗಳ ಬಾಕಿಗಳನ್ನು ತಾತ್ಕಾಲಿಕವಾಗಿ ಅನಿಯತವಾದ ಖಾತೆಗಳು ಎಂಬ ಶೀರ್ಷಿಕೆಯ ಅಡಿಯಲ್ಲಿ ತೋರಿಸುವುದು ಅವುಗಳ ಅಭ್ಯಾಸವಾಗಿದೆ. ಬ್ಯಾಂಕುಗಳು ತಮ್ಮ ಸ್ಥಿತಿ ವಿವರಣ ಪಟ್ಟಿಗಳಲ್ಲಿ ಆಧಾರಕ್ಕೆ ಅನುಗುಣವಾಗಿ ಬ್ಯಾಂಕ್ ಮುಂಗಡಗಳನ್ನು ವಿಂಗಡಿಸುವ ಬದಲು ಸ್ವಾಸ್ಥ್ಯ ಸಂಕೇತ ಸಂಖ್ಯೆಗಳಿಗೆ ಅನುಗುಣವಾಗಿ ವರ್ಗೀಕರಿಸಿ ತೋರಿಸಬೇಕೆಂಬ ವಿಚಾರ ಈಗ ಚರ್ಚೆಗೆ ಒಳಗಾಗಿದೆ. ಹೀಗೆ ಮಾಡುವುದರಿಂದ ಬ್ಯಾಂಕುಗಳ ವಿಶ್ವಾಸಾರ್ಹತೆಯ ಬಗ್ಗೆ ಸಂದೇಹ ಮೂಡಬಹುದೆಂಬ ಅಂಜಿಕೆ, ಅವಕ್ಕೆ ಬರಬೇಕಾದ ಬಡ್ಡಿಯನ್ನೂ ಆದಾಯವೆಂದು ಪರಿಗಣಿಸದೆ ವಸೂಲಾದ್ದನ್ನು ಮಾತ್ರ ತೋರಿಸುವುದಕ್ಕೂ ಅವುಗಳ ವಿರೋಧ ಇರುವಂತಿದೆ. ಹೀಗೆ ಮಾಡುವುದಾದರೆ ಮುಂದೆ ವಸೂಲಾಗಬಹುದಾದ ಎಷ್ಟೋ ಬಾಕಿಯನ್ನು ತೊಡೆದು ಹಾಕಿದಂತೆ ಆದೀತೆಂದು ಅವಕ್ಕೆ ಭಯ. ಆದರೆ ಬ್ಯಾಂಕುಗಳು ಈಗ ಅನುಸರಿಸುತ್ತಿರುವ ಘೋಷಾ ಪದ್ಧತಿಯನ್ನು ತೊರೆದು ತಮ್ಮ ಅವಗುಂಟನವನ್ನು ತೆಗೆದುಹಾಕಿ ಸಾರ್ವಜನಿಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು, ನಿಜಸ್ಥಿತಿಯ ಅರಿವು ಸರ್ಕಾರಕ್ಕೆ ಉಂಟಾಗುವಂತೆ ಮಾಡುವುದು ಅವಶ್ಯ ಎನಿಸಿದೆ. ಸೀಸರನ ಹೆಂಡತಿ ಸಂಶಯಾತೀತೆ ಎಂಬ ಭ್ರಮೆ ಬಹುಕಾಲ ಉಳಿಯಲಾರದು. ವ್ಯಾಧಿ ಲಕ್ಷಣ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಎಲ್ಲವೂ ಚೆನ್ನಿಲ್ಲ ಎಂಬುದು ಬಹಳ ಕಾಲದಿಂದಲೂ ಒಂದು ಬಹಿರಂಗ ರಹಸ್ಯ. ಆಡುವುದಿಲ್ಲ ಆದರೆ ಎಲ್ಲರಿಗೂ ಗೊತ್ತು ಎಂಬ ರೀತಿಯಲ್ಲಿ ಸಂಬಂಧಪಟ್ಟವರು ವ್ಯವಹರಿಸುತ್ತಿದ್ದಾರೆ. ಆದರೆ ನಿತ್ಯ ನೂತನ ವ್ಯಸನ ವ್ಯಸನಿ ರಾಜನ ಬತ್ತಲೆತನವನ್ನು ಏನೂ ಅರಿಯದ ಹಸುಳೆ ಎಂದು ಎಲ್ಲರಿಗೂ ಕೇಳುವಂತೆ ಕೂಗಿ ಹೇಳಿದಂತೆ ನ್ಯೂ ಬ್ಯಾಂಕ್ ಆಫ್ ಇಂಡಿಯಾದ ಅಂಕಿಅಂಶಗಳು ಸಾರಿಯೇ ಬಿಟ್ಟವು. ಇನ್ನೂ ಕೆಲವು ಬ್ಯಾಂಕುಗಳು ನಷ್ಟದ ಹಾದಿಯಲ್ಲಿವೆ. ಎಲ್ಲ ರಾಷ್ಟ್ರೀಕೃತ ಬ್ಯಾಂಕುಗಳ ಒಟ್ಟು ಲಾಭ 3 ವರ್ಷಗಳಲ್ಲಿ ಸುಮಾರು 250 ಕೋಟಿಗೂ ಹೆಚ್ಚಾಗಿ ಇಳಿದಿದೆ ಎಂದು ಅಂಕಿಗಳು ಸಾರುತ್ತವೆ. ನೀಡಿದ ಸಾಲಗಳು ವಾಪಸ್ಸು ಬಾರದಿದ್ದಾಗ, ನಿಧಿಗಳ ಪುನಶ್ಚಕ್ರೀಕರಣ ಸಾಧ್ಯವಾಗದಾದಾಗ, ಗ್ರಾಮೀಣ ಸಾಲಗಾರರಲ್ಲಿ ಅನೇಕರು ಪಡೆದ ಸಾಲದ ಹಣವನ್ನು ಮರಳಿಸುವ ಅಗತ್ಯವಿಲ್ಲವೆಂಬ ಧೋರಣೆ ತಳೆಯತೊಡಗಿದಾಗ, ಬ್ಯಾಂಕುಗಳ ಕರಡು ಸಾಲ ಹೆಚ್ಚುತ್ತಿರುವಾಗ ಇಂಥ ಪರಿಸ್ಥಿತಿ ಸಹಜವೇ. ಬ್ಯಾಂಕ್ ಆಸ್ತಿಗಳ ಗಮನಾರ್ಹ ಭಾಗ ಕ್ರಿಯಾಶೀಲವಾಗದಿರುವಾಗ, ಠೇವಣಿಗಳಲ್ಲಿ 1/2ಕ್ಕೂ ಹೆಚ್ಚು ಭಾಗ ಪರಿಣಿಯತ ಮೀಸಲುಗಳಾಗಿ ಪರಿವರ್ತಿತವಾಗಿ ಅಲ್ಪ ಆದಾಯ ಸಂಪಾದಕಗಳಾದಾಗ, ಬ್ಯಾಂಕುಗಳ ಸಂಪಾದನೆಗೆ ಗರಿಷ್ಠ ಮಿತಿಯನ್ನು ನಿಗದಿಗೊಳಿಸಿದಾಗ ಅವು ನಷ್ಟದ ಹಾದಿ ಹಿಡಿಯಬೇಕಾದ್ದು ಅನಿವಾರ್ಯವಾಗುತ್ತದೆ. ದುರ್ಬಲವಾದ ಬ್ಯಾಂಕುಗಳು ಬೇಗ ಆ ಹಾದಿ ಹಿಡಿದರೆ, ಸ್ವಲ್ಪ ಬಲಿಷ್ಠವಾದವುಗಳಲ್ಲಿ ಈ ಪ್ರವೃತ್ತಿ ತಡವಾಗಿ ತಲೆಹಾಕುತ್ತದೆ. ದುರ್ಬಲವಾದ ಬ್ಯಾಂಕುಗಳನ್ನು ಬಲಿಷ್ಠ ಬ್ಯಾಂಕುಗಳಲ್ಲಿ ವಿಲೀನಗೊಳಿಸುವ ಮಾತೂ ಕೇಳಿಬರುತ್ತಿದೆ. ಕೆಲವು ಬಲಿಷ್ಠ ಬ್ಯಾಂಕುಗಳು ಪ್ರತಿಷ್ಠೆ ಬೆಳೆಸಿಕೊಳ್ಳುವ ಆಸೆಯಿಂದ ಈ ದುರ್ಬಲ ಬ್ಯಾಂಕುಗಳನ್ನು ವಿಲೀನಗೊಳಿಸಿಕೊಳ್ಳಲು ಮುಂದಾಗಿದ್ದುವೆಂದು ಸುದ್ದಿ. ಸದ್ಯಕ್ಕೆ ಸರ್ಕಾರ ಇದಕ್ಕೆ ಉತ್ತೇಜನ ನೀಡದಿರಬಹುದು. ಆದರೆ ಇಡೀ ಬ್ಯಾಂಕಿಂಗ್ ವ್ಯವಸ್ಥೆಯನ್ನೇ ಪುನರ್ರಚನೆಗೊಳಿಸಿ ಅವುಗಳ ಸಂಖ್ಯೆಯನ್ನು ಇಳಿಸಿ ಸಮನ್ವಯವನ್ನು ಸಾಧಿಸುವ ಚಿಂತನೆಯೂ ನಡೆದಿದೆ. ಆದರೆ ಮೂಲಭೂತವಾಗಿ ಅವುಗಳ ವ್ಯವಹಾರವನ್ನು ವೈಜ್ಞಾನಿಕ ತಳಹದಿಯ ಮೇಲೆ ನೇರ್ಪುಗೊಳಿಸದಿದ್ದರೆ, ಲಾಭ ನಷ್ಟಗಳ ತಕ್ಕಡಿಯಲ್ಲಿ ತೂಗದಿದ್ದರೆ, ಅವುಗಳ ಪ್ರಾದೇಶಿಕ ಸ್ವರೂಪವನ್ನು ಕೂಡ ಗಣನೆಗೆ ತೆಗೆದುಕೊಳ್ಳದಿದ್ದರೆ, ಇಂಥ ಪುನರ್ರಚನೆಯೆಲ್ಲ ಮತ್ತೆ ಕೆಲವು ಹಿತಗಳ ಒತ್ತಡಗಳ ಪರಿಣಾಮವಾಗಿ ವಕ್ರವಾಗಿ ಮೈದಳೆಯಬಹುದಾದ ಅಪಾಯ ಇದ್ದೇ ಇದೆ. ಸಾಮಾಜಿಕ ಆರ್ಥಿಕ ಪರಿವರ್ತನೆಯ ಹೊಣೆ ಹೊತ್ತ ಬ್ಯಾಂಕುಗಳು ಯಾವಾಗಲೂ ಲಾಭ ಸಂಪಾದನೆಯ ನಿಟ್ಟಿನಲ್ಲಿ ಚಿಂತಿಸಬಾರದೆಂಬುದು ನಿಜ. ಆದರೆ ಎರಡೂ ತುದಿಗಳು ಕೂಡಬೇಕೆಂಬುದನ್ನು ಮರೆಯುವಂತಿಲ್ಲ. ಅವಕ್ಕೆ ವಹಿಸಿಕೊಡುವ ಕಾರ್ಯಗಳಿಗೆ ತಗುಲುವ ವೆಚ್ಚವೆಷ್ಟು, ಅದಕ್ಕೆ ಅಗತ್ಯವಾದ ಸಿಬ್ಬಂದಿ ಲಭ್ಯವಿದೆಯೇ, ಪರಿಣತಿಯನ್ನು ದೊರಕಿಸಿಕೊಳ್ಳಲಾಗಿದೆಯೇ ಎಂಬುವನ್ನು ಕುರಿತು ಚಿಂತಿಸುವುದು ಅಗತ್ಯ. ಬ್ಯಾಂಕುಗಳ ಪರಿಚಾಲನೆಯ ವೆಚ್ಚ ಅಗಾಧವಾಗಿ ಏರಿದೆ. ಅವುಗಳ ಸಿಬ್ಬಂದಿ ಬೆಳೆದಿದ್ದರೂ ಅದಕ್ಕೆ ಅನುಗುಣವಾಗಿ ಉತ್ಪಾದಕತೆ ಬೆಳೆದಿಲ್ಲ. ಪ್ರತಿ $10 ಲಕ್ಷ ಮೌಲ್ಯದ ಆಸ್ತಿಗಳಿಗೆ ಭಾರತದಲ್ಲಿನ ಬ್ಯಾಂಕ್ ಸಿಬ್ಬಂದಿ ಇತರ ದೇಶಗಳಿಗೆ ಹೋಲಿಸಿದರೆ ಬಲು ಅಧಿಕ ಎಂದು ಒಂದು ಅಧ್ಯಯನ ತಿಳಿಸುತ್ತದೆ. ಇದು ಪಾಕಿಸ್ತಾನದಲ್ಲಿರುವುದಕ್ಕಿಂತ ಶೇಕಡಾ 40%, ಇಂಡೋನೇಷ್ಯಾದಲ್ಲಿರುವುದಕ್ಕಿಂತ ಶೇಕಡಾ 150%,
ಮಲೇಷ್ಯಾದಕ್ಕಿಂತ ಶೇಕಡ 30ರಷ್ಟು ಹೆಚ್ಚು ಎಂಬುದು ಅವರ ಕಾಣಿಕೆ. ಹೆಚ್ಚುತ್ತಿರುವ ವೆಚ್ಚ, ಕುಗ್ಗುತ್ತಿರುವ ಲಾಭ, ವಿಸ್ತರಿಸುತ್ತಿರುವ ಅಶಿಸ್ತು ಮತ್ತು ಅದಕ್ಷತೆ, ಅನಿಯಂತ್ರಿತ, ಇವು ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಯ ಭೀಕರ ಕೋಡುಗಳು. ಮಧ್ಯಸ್ಥಗಾರಿಕೆ ಚ್ಯುತಿ. ಬ್ಯಾಂಕಿಂಗ್ ಸೇವೆ ವಿಸ್ತರಿಸಿದಂತೆ ಠೇವಣಿಗಳು, ಮುಂಗಡಗಳು ಹೆಚ್ಚುತ್ತಿವೆ ಎಂಬುದನ್ನು ಅಂಕಿಅಂಶಗಳು ಸಾರುತ್ತವಾದರೂ, ಇವುಗಳ ಪಥವೀಕ್ಷಣೆಯಿಂದ ಹಲವಾರು ಸ್ವಾರಸ್ಯಕರವಾದ ಆದರೆ ಅಪಥ್ಯವೆನಿಸುವ ಪ್ರವೃತ್ತಿಗಳು ಗೋಚರವಾಗುತ್ತವೆ. ರಾಷ್ಟ್ರೀಕರಣಾನಂತರದ ವರ್ಷಗಳಲ್ಲಿ ಠೇವಣಿಗಳು ಬಲು ವೇಗವಾಗಿ ವರ್ಧಿಸಿದವೆಂಬುದು ನಿಜ. ಅದಕ್ಕೆ ಮುಂಚಿನ 10 ವರ್ಷಗಳಲ್ಲಿ ಪ್ರಮುಖ ಬ್ಯಾಂಕುಗಳ ಠೇವಣಿಗಳು ಶೇಕಡ 13.3ರ ವಾರ್ಷಿಕ ದರದಲ್ಲಿ ಬೆಳೆಯುತ್ತಿದ್ದವು. ಅನಂತರದ ಮೊದಲನೆಯ ದಶಕದಲ್ಲಿಯ ವಾರ್ಷಿಕ ಏರಿಕೆ ದರ ಶೇಕಡ 21. ಮುಂಗಡಗಳು ಹೀಗೆಯೇ ಏರಿದವು. ಅನಂತರದ ದಶಕದಲ್ಲೂ ಇವೆರಡೂ ಹೆಚ್ಚಿದುವಾದರೂ ಏರಿಕೆಯ ದರಗಳು ಇಳಿದಿವೆ. ಆರಂಭದಲ್ಲಿ ಕುಟುಂಬ ವಲಯದ ಉಳಿತಾಯ ಬಹುತೇಕ ಬ್ಯಾಂಕ್ ಠೇವಣಿಗಳಾಗಿ ಪರಿವರ್ತನೆಗೊಳ್ಳುತ್ತಿತ್ತು. ಈಗ ಆ ಉಳಿತಾಯದ ಹೆಚ್ಚು ಹೆಚ್ಚು ಭಾಗ ಇತರ ವಿನಿಯೋಜನ ಮಾರ್ಗಗಳ ಅನ್ವೇಷಣೆಯಲ್ಲಿ ತೊಡಗುತ್ತಿವೆ. ಉಳಿತಾಯದ ಉದ್ದೇಶಗಳು ವಿಸ್ತರಿಸುತ್ತಿರುವುದೂ, ಅವನ್ನು ಪೂರೈಸಬಲ್ಲ ಇತರ ವಿನಿಯೋಜನ ಅವಕಾಶಗಳು ಲಭ್ಯವಿರುವುದೂ ಇದಕ್ಕೆ ಕಾರಣ. ಉಳಿತಾಯದ ಸಂಗ್ರಹಣೆಯಲ್ಲಿ ಬ್ಯಾಂಕುಗಳೊಂದಿಗೆ ಇತರ ಸಂಸ್ಥೆಗಳು ಸ್ಪರ್ಧಿಸುತ್ತಿವೆ. ಬ್ಯಾಂಕುಗಳು ನೀಡುವುದಕ್ಕಿಂತ ಹೆಚ್ಚು ಆಕರ್ಷಕವಾಗಿರುವ ಇತರ ನಾನಾ ಅವಕಾಶಗಳು ಇಂದು ಒದಗುತ್ತಿವೆ. ಬ್ಯಾಂಕುಗಳು ಮಾತ್ರ ಈ ವಿಚಾರದಲ್ಲಿ ಹಲವು ನಿರ್ಬಂಧಗಳಿಗೆ ಒಳಗಾಗಿವೆ. ಉಳಿತಾಯದಾರರಿಂದ ಹಣ ಸಂಗ್ರಹಿಸುವುದು ಹಾಗೂ ವಿನಿಯೋಜನಾದಾರರಿಗೆ ಮುಂಗಡ ನೀಡುವುದು, ಇವೆರಡೂ ಬ್ಯಾಂಕುಗಳ ಮುಖ್ಯ ಕಾರ್ಯಭಾರಗಳು. ಈ ಎರಡೂ ನಿಟ್ಟುಗಳಲ್ಲಿ ಬ್ಯಾಂಕುಗಳ ಮಧ್ಯಸ್ಥಗಾರಿಕೆಗೆ ಚ್ಯುತಿ ಬರುತ್ತಿರುವುದು ಇತ್ತೀಚಿನ ಪ್ರವೃತ್ತಿ. ಹಿಂದೆ ಬ್ಯಾಂಕುಗಳಿಂದ ದುಡಿಯುವ ಬಂಡವಾಳಕ್ಕಾಗಿ ಸಾಲ ಪಡೆಯುತ್ತಿದ್ದವರು ಈಗ ನೇರವಾಗಿಯೇ ಉಳಿತಾಯದಾರರನ್ನು ಸಂಪರ್ಕಿಸುತ್ತಿದ್ದಾರೆ, ಆಕರ್ಷಕ ಯೋಜನೆಗಳನ್ನು ನೀಡುತ್ತಿದ್ದಾರೆ. ಹೀಗಾಗಿ ಉಭಯತಃ ಬ್ಯಾಂಕುಗಳು ಆತಂಕಕ್ಕೆ ಒಳಗಾಗಿವೆ. ಮೊದಲೇ ತಮ್ಮ ನಿಧಿಗಳ ಬಹುಪಾಲನ್ನು ಪರಿಣಿಯತ ಅನುಪಾತ ಪಾಲನೆಗಾಗಿ ತೆಗೆದಿಡಬೇಕಾದ ಹಾಗೂ ಸರ್ಕಾರ ವಿಧಿಸಿದ ಕ್ಷೇತ್ರಗಳಿಗೆ ಸಾಲ ನೀಡಲು ಬಳಸಬೇಕಾದ ಬ್ಯಾಂಕುಗಳು ತಮ್ಮ ಉಳಿದ ನಿಧಿಗಳನ್ನು ಲಾಭದಾಯಕವಾಗಿ ಹೇಗೆ ವಿನಿಯೋಜಿಸಬೇಕು, ಉಳಿತಾಯದಾರರಿಂದ ಹೇಗೆ ಹೆಚ್ಚು ನಿಧಿ ಪಡೆದುಕೊಳ್ಳಬೇಕು ಎಂದು ಯೋಚಿಸತೊಡಗಿವೆ. ಮಧ್ಯಸ್ಥಗಾರಿಕೆಯ ಚ್ಯುತಿ ಭಾರತದ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮಾತ್ರವೇ ತಲೆದೋರಿರುವ ಪ್ರವೃತ್ತಿಯಲ್ಲ, ಇತರ ದೇಶಗಳಲ್ಲೂ ಕಂಡುಬಂದಿದೆ ಎಂಬುದು ನಿಜವಾದರೂ, ಹಿಂದೆ ಹೇಳಿದ ಕಾರಣಗಳಿಂದಾಗಿ ಇಲ್ಲಿ ಅವು ಕ್ರಾನಿಕ್ ಸ್ವರೂಪ ಪಡೆದಿವೆ. ಇತರ ದೇಶಗಳ ಬ್ಯಾಂಕುಗಳು ನಡೆಸುವ ಪ್ರಯೋಗಗಳನ್ನು ಇಲ್ಲಿ ಅವು ನಡೆಸುತ್ತಿವೆ, ತಮ್ಮ ಕಲಾಪಗಳನ್ನು ವೈವಿಧ್ಯೀಕರಣಗೊಳಿಸಿಕೊಳ್ಳುತ್ತಿವೆ. ಉದರಿ ಕಾರ್ಡ್ ನೀಡಿಕೆ, ಬಳಕೆದಾರರಿಗೆ ಉದರಿ ಪೂರೈಕೆ, ಗ್ರಾಹಕರ ಷೇರು ಸ್ಟಾಕ್ ವ್ಯವಹಾರದ ನಿರ್ವಹಣೆ, ಉದ್ಯಮ ಸಂಸ್ಥೆಗಳ ಬಂಡವಾಳ ನೀಡಿಕೆಯ ನಿರ್ವಹಣೆ ಮತ್ತು ಸಲಹಾ ಸೇವೆ, ಗುತ್ತಿಗೆ ವ್ಯವಹಾರ, ಹೊಸ ಸಂಸ್ಥೆಗಳ ಬಂಡವಾಳದಲ್ಲಿ ಹಣ ತೊಡಗಿಸುವಿಕೆ, ಪರಸ್ಪರ ನಿಧಿ, ಉದ್ಯಮಿಗಳ ಸಾಲ ವಸೂಲಿ ಕಾರ್ಯ ಹಾಗೂ ಅದನ್ನು ವಹಿಸಿಕೊಳ್ಳುವಿಕೆ, ವಸತಿಗಾಗಿ ಹಣಕಾಸು ಮುಂತಾದ ನಾನಾ ಕಲಾಪಗಳನ್ನು ಅವು ಹಮ್ಮಿಕೊಳ್ಳುತ್ತಿವೆ. ಇವನ್ನು ನೇರವಾಗಿ ನಿರ್ವಹಿಸಲು ಸಾಧ್ಯವಿಲ್ಲದಾಗ ಇವಕ್ಕಾಗಿ ಪ್ರತ್ಯೇಕ ಸಹಾಯಕ ಸಂಸ್ಥೆಗಳನ್ನು ಹುಟ್ಟುಹಾಕುತ್ತಿವೆ. ಇವನ್ನೆಲ್ಲ ನಿರ್ವಹಿಸಲು ಎಷ್ಟು ಸಂಪನ್ಮೂಲವಿದೆ, ಅಧೋರಚನೆ ಎಷ್ಟಿದೆ, ಇವುಗಳ ಸಾಧ್ಯತೆ ಎಷ್ಟು, ತೊಡಕುಗಳೇನು, ಈ ಕಾರ್ಯ ನಡೆಸಲು ಅಗತ್ಯವಾದ ಪರಿಣತ ಸಿಬ್ಬಂದಿ ಇದೆಯೇ ಮುಂತಾದವುಗಳ ಮುಂದಾಲೋಚನೆ ಅಷ್ಟೇನೂ ನಡೆದಿಲ್ಲ. ಈ ಕ್ಷೇತ್ರಗಳಲ್ಲಿ ಆಗಲೇ ಸಾಕಷ್ಟು ಸ್ಪರ್ಧೆಯೂ ಏರ್ಪಟ್ಟಿದೆ. ಸರ್ಕಾರವು ನಿಧಾನವಾಗಿ ಕಟ್ಟುಪಾಡುಗಳನ್ನು ವಿಧಿಸತೊಡಗಿದೆ. ಇವುಗಳ ವೆಚ್ಚ ಲಾಭ ಅಧ್ಯಯನವನ್ನು ಸರಿಯಾಗಿ ನಡೆದಿಲ್ಲ. ಈ ಎಲ್ಲ ಕಲಾಪಗಳನ್ನು ಎಲ್ಲ ಬ್ಯಾಂಕುಗಳು ಹಮ್ಮಿಕೊಳ್ಳುವಂತಿಲ್ಲ. ದೊಡ್ಡ ಬ್ಯಾಂಕುಗಳು ಮಾತ್ರ ಈ ಸಾಹಸದಲ್ಲಿ ಕೈ ಹಾಕಬಲ್ಲವು, ಸಣ್ಣವು ಇವುಗಳನ್ನು ಹಮ್ಮಿಕೊಳ್ಳುವಂತಿಲ್ಲ. ಭಾರತದ ರಾಷ್ಟ್ರೀಕೃತ ಬ್ಯಾಂಕುಗಳು ಈಗ ಸಂಧಿ ಕಾಲದಲ್ಲಿವೆ. ಇವು ಸರ್ಕಾರಿ ಸಂಸ್ಥೆಗಳಾದ್ದರಿಂದ ಏನೂ ಭಯವಿಲ್ಲ ಎಂದು ಯಾರೂ ನಿಶ್ಚಿಂತೆಯಿಂದಿರುವಂತಿಲ್ಲ. ಇವನ್ನು ಹಠಾತ್ತನೆ ಖಾಸಗೀಕರಣಗೊಳಿಸುವಂತೆಯೂ ಇಲ್ಲ. ಖಾಸಗಿ ವಲಯದ ದೋಷ ನಿವಾರಣೆಗೆಂದು ರಾಷ್ಟ್ರೀಕರಣದ ಹಾದಿ ಹಿಡಿದೆವು. ರಾಷ್ಟ್ರೀಕರಣವೇನು ಸಂಜೀವಿನಿಯಲ್ಲವೆಂದು ಈಗ ಖಾಸಗೀಕರಣದ ಕೂಗು ಎದ್ದಿದೆ. ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಇದಿನ್ನೂ ಹಬ್ಬಿಲ್ಲವಾದರೂ ಖಾಸಗಿ ವಲಯದ ಬ್ಯಾಂಕುಗಳು ಎಷ್ಟೋ ವಾಸಿ ಎಂದು ಅವುಗಳತ್ತ ಬೆಟ್ಟು ಮಾಡಿ ತೋರಿಸುವುದು ಆರಂಭವಾಗಿದೆ. ರಾಷ್ಟ್ರೀಕರಣ, ಖಾಸಗೀಕರಣ ಎಂಬ ಘೋಷಣೆಗಳಿಂದಲೇ ಯಾವ ಯಕ್ಷಿಣಿಯೂ ಸಾಧ್ಯವಿಲ್ಲ. ವೈಜ್ಞಾನಿಕ ಚಿಂತನೆ,
ಸುವ್ಯವಸ್ಥೆಯ ಸಾಧನೆಗಾಗಿ ಸಂಘಟಿತ ಪ್ರಯತ್ನ, ಪ್ರಾದೇಶಿಕ ಅವಶ್ಯಕತೆಗಳಿಗೆ ಹಾಗೂ ಆಶೋತ್ತರಗಳಿಗೆ ಅನುಗುಣವಾಗಿ ಕಾರ್ಯಯೋಜನೆ, ಇವು ಎಂದಿನಂತೆ ಇಂದಿಗೂ ನಮ್ಮಲ್ಲಿ ಅಭಾವವೇ. ನಮಸ್ಕಾರ.